ಧ್ಯಾತ್ ಪದ್ಮಸನಸ್ತ ಹೇಮಾಭಾಂ ಪೇತವಸ್ತ್ರಂ ಕರಕಲಿತಲಸಂ ಮಧ್ಯೇಮ ಪದ್ಮ ವರಾಂಗಿಂ ಸರ್ವಾಲಂಕಾರಯುಕ್ತ ಸತತಂ ಅಭಯದ್ ಭಕ್ತನಮ್ರ ಭವೀ ಶ್ರೀವಿ ಶಾಂತಮೂರ್ತಿಂ ಸಕಲಸುರನುತ ಸರ್ವಸಂಪತ್ ಪ್ರದಾತ್ರೀ ನನ್ನೆಲ್ಲ ಪ್ರೀತಿಯ ಪ್ರೇಕ್ಷಕ ಮಹಾಬಾಂಧವರಿಗೆ ಬ್ರಹ್ಮಶ್ರೀ ಡಾಕ್ಟರ್ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಮಹಾಗೂರುಜಿ ಮಾಡುವಂತಹ ನಮಸ್ಕಾರಗಳು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೇ ಮಾಸದ ಮಾಸ ಭವಿಷ್ಯ ದ್ವಾದಶ ರಾಶಿಗಳವರಿಗೆ ಹೇಗಿದೆ ಯಾವ ರೀತಿಯ ಶುಭ ಮತ್ತು ಅಶುಭ ಫಲಗಳನ್ನು ಅನುಭವಿಸ್ತಾರೆ ಏನು ಮಾಡಿಕೊಂಡ್ರೆ ಈ ಮಾಸ ಪೂರ್ತಿ ಅವರಿಗೆ ಶುಭವಾಗಿರುತ್ತೆ ಅನ್ನೋದನ್ನು ನಾನು ತಿಳಿಸಿಕೊಡ್ತೀನಿ ಮೊದಲನೇದಾಗಿ ಮಾಸ ಭವಿಷ್ಯ ಅಂತ ನೋಡಬೇಕಾದ್ರೆ ಹಲವಾರು ಗ್ರಹಗಳ ಬದಲಾವಣೆಗಳು ಇರುತ್ತವೆ ಯಾವ್ಯಾವ ಗ್ರಹಗಳು ಬದಲಾವಣೆಗಳಾಗ್ತವೆ ಯಾವ್ಯಾವ ರೀತಿಯಲ್ಲಿ ಒಂದು ಶುಭ ಫಲಗಳನ್ನು ಕೊಡಬಹುದು ಅಥವಾ ಅಶುಭ ಫಲಗಳನ್ನು ಕೊಡಬಹುದು ಈ ಗ್ರಹಗಳ ವ್ಯತ್ಯಾಸದಿಂದ ಅಂತ ನೋಡೋಣ ಮೊದಲನೇದಾಗಿ ಈ ಮಾಸದಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳನ್ನು ನೋಡಿದ್ರೆ ನಾಲ್ಕನೇ ತಾರೀಕಿನಂದು ಶುಕ್ರ ಬದಲಾವಣೆ ಆಗ್ತಾ ಇದ್ದಾನೆ ವೃಷಭ ರಾಶಿಗೆ ಜೊತೆಗೆ ಹದಿನಾಲ್ಕನೇ ತಾರೀಕಿನಂದು ವೃಷಭಕ್ಕೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತಾರನೇ ತಾರೀಕಿನಂದು ವೃಷಭದಿಂದ ಮಿಥುನಕ್ಕೆ ಬುಧ ಬದಲಾವಣೆಯಾದರೆ ಶುಕ್ರ ಇದೇ ಮಾಸದಲ್ಲಿ ಎರಡನೇ ಬಾರಿ ತನ್ನ ಸ್ಥಾನ ಪರಿವರ್ತನೆ ತನ್ನ ಸ್ಥಾನ ಪಲ್ಲಟವನ್ನು ಮಾಡ್ತಾ ಇದ್ದಾನೆ ವೃಷಭದಿಂದ ಮಿಥುನಕ್ಕೆ ಇಪ್ಪತ್ತೆಂಟನೇ ತಾರೀಕು ಸೊ ಇದಿಷ್ಟೂ ಗ್ರಹಗಳ ಸ್ಥಾನ ಪರಿವರ್ತನೆಯಿಂದಾಗಿ ಯಾವ ಒಂದು ಶುಭ ಮತ್ತು ಅಶುಭ ಫಲಗಳು ಆಗುತ್ತೆ ಅನ್ನೋದನ್ನು ನೋಡೋಣ ನೋಡಿ ಅಪ್ರಾಕ್ಸಿಮೇಟಾಗಿ ಹದಿನಾಲ್ಕನೇ ತಾರೀಕಿನವರೆಗೂ ಒಂದು ರೀತಿಯ ಫಲಾನುಫಲಗಳನ್ನು ಅನುಭವಿಸಬೇಕಾಗತ್ತೆ ಅದಾದ ನಂತರದಲ್ಲಿ ಇನ್ನೊಂದು ರೀತಿಯ ಫಲಗಳನ್ನು ಅನುಸರಿಸಬೇಕಾಗುತ್ತೆ ರಾಶಿಯಲ್ಲೇ ಇರತಕ್ಕಂತಹ ರವಿ ಹದಿನಾಲ್ಕನೇ ತಾರೀಕಿನವರೆಗೂ ಬಹಳಷ್ಟು ಒಂದು ಕೋಪ ತಾಪಗಳು ಒಂದು ಎಲ್ಲರ ಮೇಲೂ ಕಿರುಚಾಟ ಕೂಗಾಟ ಪಿತ್ತ ಪ್ರಕೋಪಗಳು ಜಾಸ್ತಿ ಆಗುವಂಥದ್ದು ಪಿತ್ತ ಕಾಯಿಲೆಗಳು ಜಾಸ್ತಿಯಾಗಿ ತಲೆ ಸುತ್ತು ಬರೋದು ವಾಂತಿ ಆಗೋದು ಈ ರೀತಿಯೆಲ್ಲ ಆಗ್ತಿರುತ್ತೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಶುಕ್ರ ಯಾವಾಗ ನಾಲ್ಕನೇ ಒಂದು ಒಂದು ತಾರೀಕಿನಂದು ತನ್ನ ಸ್ಥಾನವನ್ನು ಪರಿವರ್ತನೆ ಮಾಡ್ತಾನೆ ಧನಸ್ಥಾನಕ್ಕೆ ಬರ್ತಾನೆ ಹಣಕಾಸಿನಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಲಾಭಗಳನ್ನು ನೋಡಬಹುದು ಬುಧನೂ ಸಹ ಅಲ್ಲೇ ಬರ್ತಾನೆ ಇಪ್ಪತ್ತಾರನೇ ತಾರೀಕಿನಂದು ಆದರೆ ಬುಧ ಸೆಲ್ಲೋ ಒಂದು ಕಡೆ ಅಸ್ತಂಗತನಾಗಿದ್ದು ಮತ್ತೆ ಹೊರಗೆ ಬರ್ತಾನೆ ಎಲ್ಲೋ ಒಂದು ಕಡೆ ಒಳ್ಳೆಯ ರೀತಿಯ ಅನುಕೂಲಕತೆಗಳನ್ನು ಒಂದು ಮೇಷರಾಶಿಯವರು ನೋಡಬಹುದು ರಾಹು ಸಹ ಅಲ್ಲೇ ಇರೋದ್ರಿಂದ ಒಂದು ಅನಪೇಕ್ಷಿತ ಖರ್ಚುಗಳು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ರೀತಿಯಾಗಿರ್ತಕ್ಕಂಥ ಖರ್ಚುಗಳೆಲ್ಲ ಬರ್ತಕ್ಕಂಥದ್ದಾಗತ್ತೆ ತೃತೀಯದಲ್ಲಿರ್ತಕ್ಕಂತಹ ಕುಚ ಪರಾಕ್ರಮ ಸ್ಥಾನ ಅಂತ ಕರಿತೀವಿ ಜೊತೆಗೆ ಸಹೋದರ ಸಹೋದರಿ ಸ್ಥಾನ ಅಲ್ಲಿ ನಿಮಗೆ ಬಸ ನಿಮ್ಮ ಸಹೋದರ ಸಹೋದರಿಗೂ ಭೂಲಾಭ ಅಂತ ಹೇಳಬಹುದು ನಿಮಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳಿತ್ತು ಅಂದರೆ ಅದೆಲ್ಲ ನಿವಾರಣೆ ಆಗ್ತಕ್ಕಂತಹ ಒಂದು ಕಾಲ ಮೇಷರಾಶಿಯವರಿಗೆ ಜೊತೆಗೆ ಅಲ್ಲಿಂದ ನೋಡ್ತಾ ಇದ್ದಾಗಲೇ ಎಂಟನೇ ಮನೆಯಲ್ಲಿರ್ತಕ್ಕಂತಹ ಕೇತು ಎಂಟನೇ ಮನೆಯಲ್ಲಿ ಕೇತು ಯಾವಾಗ ಬರ್ತಾನೆ ನಿಮಗೆ ಆಕ್ಸಿಡೆಂಟ್ಗಳಾಗ್ತಕ್ಕಂಥ ಯೋಗಗಳು ಪದೇ ಪದೇ ಆ್ಯಕ್ಸಿಡೆಂಟ್ ಆಗ್ತಾ ಇರುತ್ತವೆ ಯಾವುದೇ ಕಾರಣಕ್ಕೂ ನೀವು ಹಿಂದೂ ಮುಂದೆ ಯೋಚನೆ ಮಾಡಿದ್ರೆ ರ್ಯಾಷ್ ಡ್ರೈವರ್ಸ್ಗಳೇನಾದರೂ ನೀವಾಗಿದ್ದರೆ ತುಂಬ ಹುಷಾರಾಗಿರಬೇಕು ಮೇ ಮಾಸದಲ್ಲಿ ಪದೇ ಪದೇ ಏಳು ಬೀಳು ನಿಮಗೆ ತುಂಬ ಕಾಮನ್ ಆಗಿಬಿಡತ್ತೆ ಏಳು ಬೀಳು ಪರವಾಗಿಲ್ಲ ಆದರೆ ಪ್ರಾಣ ಹೋದರೆ ನಿಮ್ಮ ನಂಬಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲವೂ ಸಹ ತೊಂದರೆ ಆಗುತ್ತೆ ಜಾಗ್ರತೆಯಾಗಿರಿ ಜೊತೆಗೆ ಮೇಷರಾಶಿಯಿಂದ ನೋಡುವಂಥ ಸ್ಥಾನಗಳನ್ನು ನೋಡೋದಾಯಿತು ಅಂದರೆ ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನಿ ಶುಭ ಫಲಗಳು ಅಂದರೆ ಶುಭ ಫಲಗಳನ್ನು ಕೊಡ್ತಾನೆ ವೃತ್ತಿರಂಗದಲ್ಲಿ ಒಂದು ಬೆಳ್ಳೆ ಬೆಳವಣಿಗೆಗಳು ಅದಾದ ನಂತರ ಜೀವನದಲ್ಲಿ ಮದುವೆಗಳಾಗ್ತಕ್ಕಂಥದ್ದು ನಾಮಕರಣಗಳು ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯತಕ್ಕಂಥದ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ಶುಭ ಫಲಗಳು ಮೇಷರಾಶಿಯವರಿಗೆ ಲಭ್ಯವಿರತಕ್ಕಂಥದ್ದು ಅದರ ಜೊತೆಗೆ ಗುರು ಲಾಭಸ್ಥಾನಕ್ಕೆ ಬರ್ತಾ ಇದ್ದಾನೆ ಈಗಾಗಲೇ ಬಂದಿದ್ದಾನೆ ಗುರು ಲಾಭ ಸ್ಥಾನಕ್ಕೆ ಸೊ ಹಾಗಾಗಿ ಅದರಿಂದ ಎಲ್ಲ ರೀತಿಯ ಶುಭ ಫಲಗಳು ಹನ್ನೊಂದನೇ ಮನೆಯಲ್ಲಿ ಗುರು ಜೊತೆಗೆ ಗುರುವಿನ ದೃಷ್ಟಿ ಮೂರನೇ ಮನೆ ಮೇಲೆ ಕುಜನ ಮೇಲೆ ದೃಷ್ಟಿ ಬೇರೆ ಬೀರ್ ಬೀರಿರತಕ್ಕಂಥದ್ದು ನಿಮಗೆ ಲಾಭದ ಮೇಲೆ ಲಾಭಗಳು ಲಾಭದ ಮೇಲೆ ಲಾಭಗಳು ಆದರೆ ಎಲ್ಲಿ ಹಾಳು ಮಾಡ್ಕೋತೀರ ನಿಮ್ಮ ದುಡುಕುತನದಿಂದ ನೀವು ದುಡುಕ್ತನ ದುಡುಕು ಮಾಡೋದ್ರಿಂದ ನಿಮಗೆ ಈ ತಿಂಗಳು ಹಾನಿಯಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಆಲೋಚನೆ ಮಾಡ್ಕೊಳ್ಳಿ ಯಾವ ಕೆಲಸವನ್ನು ಯಾವ ರೀತಿ ಹೇಗೆ ಮಾಡಿದರೆ ಅನುಕೂಲ ಅನ್ನೋದನ್ನು ತಿಳ್ಕೊಂಡು ನೀವು ಮುಂದುವರ್ಕೊಂಡು ಹೋದರೆ ಜೀವನ ಬಹಳಷ್ಟು ಚೆನ್ನಾಗಿರುತ್ತೆ ಅದರ ಜೊತೆಗೆ ರಾಹುವಿನ ಸ್ಥಾನ ಪರಿವರ್ತನೆ ಆ ರಾಹುವಿನ ಸ್ಥಾನ ಬಲದಿಂದ ನಿಮ್ಗೆ ಹಲವಾರು ರೀತಿಯ ಒಳ್ಳೆಯ ಫಲಗಳಿರುವಂಥದ್ದಿರ್ಬೋದು ವ್ಯಯಾಧಿಪತಿ ಲಾಭದಲ್ಲಿರ್ತಕ್ಕಂಥದ್ದು ಖರ್ಚು ಮಾಡಿಸ್ತಕ್ಕಂಥವನು ಲಾಭದಲ್ಲಿರುವಂಥದ್ದು ಬಹಳಷ್ಟು ಒಳ್ಳೆ ರೀತಿಯಾಗಿರ್ತಕ್ಕಂತಹ ಶುಭ ಅಂತ ಹೇಳಬಹುದು ಸೊ ಹೀಗಾಗಿ ಮೇಷರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳು ಭರ್ಜರಿ ಲಾಟರಿ ಯೋಗ ಅಂತ ಹೇಳಿದರೂ ಸಹ ತಪ್ಪಾಗಲ್ಲ ಸೊ ಮೇಷ ಮೇಷರಾಶಿಯವರಿಗೆ ಒಳ್ಳೆಯ ಯೋಗಗಳು ನಿಮ್ಮಿಂದ ಕೂಡಿರ್ತಕ್ಕಂಥದ್ದು ಮೈ ಮರಿಬೇಡಿ ಜಾಗ್ರತೆಯಾಗಿರಿ ಇಪ್ಪತ್ತೆಂಟನೇ ತಾರೀಕು ಶುಕ್ರ ಮತ್ತೆ ಬದಲಾವಣೆ ಆಗ್ತಾನೆ ಕುಜನ ಜೊತೆಗೆ ಹೋಗುವಂಥದ್ದು ಕುಜನ ಜೊತೆಗೆ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟರಂದು ಒಂದು ಬುಧ ಇಪ್ಪತ್ತಾರು ಬದಲಾವಣೆ ಆದರೆ ಇಪ್ಪತ್ತೆಂಟು ಶುಕ್ರ ಮತ್ತೊಮ್ಮೆ ಬದಲಾವಣೆ ಆಗುವಂಥದ್ದು ಕುಜನ ಜೊತೆಗೆ ಸೇರಿದ ನಂತರ ಬುಧ ಸ್ವಸ್ಥಾನ ಬೇರೆ ಆಗುತ್ತೆ ಮಿತ್ರನ ಬೇರೆ ಜೊ ಮಿತ್ರನ ಜೊತೆ ಬೇರೆ ಇರ್ತಾನೆ ಸೊ ಯಾವುದೇ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೂ ಸಹ ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥ ವಾತಾವರಣವನ್ನು ಮೇಷರಾಶಿಯವರು ಅನುಭವಿಸ್ತೀರಿ ಮೇ ಮಾಸ ನಿಮ್ಮೆಲ್ಲರಿಗೂ ಸಹ ತುಂಬ ಅನುಕೂಲವಾಗಿರುತ್ತೆ ಅನಾನುಕೂಲಗಳು ಸ್ವಲ್ಪ ಮಟ್ಟ ಕಮ್ಮಿ ಜಾತಕದ ಆಧಾರದಲ್ಲಿ ಭಕ್ತಿಗಳು ಚೆನ್ನಾಗಿದ್ದರೆ ನಿಮಗೆ ಇನ್ನಷ್ಟು ಶುಭ ಫಲಗಳು ಸಿಗೋದು ಗ್ಯಾರಂಟಿ ಸೊ ಮೇಷರಾಶಿಯವರು ಯೋಚನೆ ಮಾಡೋ ಹಾಗಿಲ್ಲ ನಿಮ್ಮೆಲ್ಲರಿಗೂ ಶುಭವಾಗುತ್ತೆ ಹಾಗಂತ ಹೇಳಿ ಮೈ ಮರೆಯೋ ಅವಶ್ಯಕತೆ ಅಲ್ಲ ಮರಿಬಾರದು ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಾಗ್ರತೆಯನ್ನು ವಹಿಸಲೇಬೇಕು ಏನು ಪರಿಹಾರ ಮಾಡಿಕೊಳ್ಬೇಕಾಗತ್ತೆಪ್ಪಾ ಅಂತ ಹೇಳಿದ್ರೆ ಚಂದ್ರಮೌಳೇಶ್ವರನಿಗೆ ಪ್ರತಿ ಸೋಮವಾರ ಹಾಲಿನ ಅಭಿಷೇಕವನ್ನು ಮಾಡಿಸುವಂಥದ್ದು ನಿಮಗೆ ಹಾಲಿನ ಅಭಿಷೇಕ ಮಾಡಿಸೋದಕ್ಕೆ ಪ್ರಾರಂಭ ಒಂದು ಸಾಧ್ಯವಾಗಲಿಲ್ವಾ ನಮ್ಮ ಹಣಕಾಸಿನ ವ್ಯವಸ್ಥೆ ಇಲ್ವಾ ಚಂದ್ರಮೌಳೇಶ್ವರನಿಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅಭಿಷೇಕದ ಸಂದರ್ಭದಲ್ಲಿ ಹಾಲನ್ನು ತೆಗೆದುಕೊಂಡು ಹೋಗ್ಕೊಡಿ ನಿಮಗೆ ಆ ಚಂದ್ರಮೌಳೇಶ್ವರನ ಆಶೀರ್ವಾದ ಮೇಲೆ ಸದಾ ಕಾಲ ಇದ್ದು ನಿಮಗೆ ತುಂಬ ಒಳ್ಳೆಯದಾಗಲಿ ಅಂತ ನಾನು ಸಹ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆಶೀರ್ವಾದವನ್ನು ಸಹ ಮಾಡ್ತಾ ಇದ್ದೇನೆ ಇದಿಷ್ಟು ಮೇಷರಾಶಿಯವರಿಗೆ ಒಂದು ಮೇ ಮಾಸದಲ್ಲಿ ಇರತಕ್ಕಂತಹ ಫಲಾನುಫಲಗಳು ಜೊತೆಗೆ ನೀವು ಮಾಡಿಕೊಳ್ಬೇಕಾಗಿರುವಂತಹ ಪರಿಹಾರದ ಮಾರ್ಗಗಳು ಒಂದು ಸಣ್ಣ ಕಿವಿ ಮಾತು ಹಲವಾರು ಜನರು ಈ ಕೆಲಸಗಳು ಸಿಕ್ತಿಲ್ಲ ಅಂತ ತುಂಬ ಕಷ್ಟಪಡ್ತಾರೆ ಏನು ಕೆಲಸ ಮಾಡಿ ಹುಡುಕ್ತಾ ಇದ್ದೀನಿ ನನಗೆ ಕೆಲಸ ಸಿಗ್ತಾ ಇಲ್ಲ ಯಾವುದೇ ರಾಶಿಯವರಾಗಿರಬಹುದು ನೀವು ಉದ್ಯೋಗ ಅಪೇಕ್ಷಿಗಳಾಗಿದ್ದರೆ ತುಂಬ ಕಷ್ಟಪಟ್ಟು ಓದಿರ್ತೀರಿ ಆದರೂ ನಿಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥವರು ಈಗ ಕಿವಿ ಮಾತಿನಲ್ಲಿ ಹೇಳುವಂತಹ ಸರಳ ಪರಿಹಾರ ಮಾಡಿಕೊಳ್ಳೋದ್ರಿಂದ ಶೀಘ್ರ ಉದ್ಯೋಗ ಲಾಭ ಆಗತ್ತೆ ಮಾಡಬೇಕಾಗಿರುವಂಥ ಸರಳ ಪರಿಹಾರವಿಷ್ಟೇ ಸೋಮವಾರದಿಂದ ಗುರುವಾರದವರೆಗೂ ಸೋಮವಾರದಿಂದ ಗುರುವಾರದವರೆಗೂ ಇಪ್ಪತ್ತೊಂದು ಕಡಲೆ ಕಾಳುಗಳನ್ನು ನೀರಿನಲ್ಲಿ ನೆನೆ ಹಾಕಿ ಅಂದರೆ ರಾತ್ರಿ ನೆನೆ ಹಾಕಬೇಕು ಭಾನುವಾರ ರಾತ್ರಿ ನೆನೆ ಹಾಕಿದ್ದು ಸೋಮವಾರಕ್ಕೆ ಉಪಯೋಗಕ್ಕೆ ಬರುತ್ತೆ ಅದೇ ರೀತಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇಷ್ಟೂ ದಿವಸಗಳು ನೀವು ನೆನೆಸಿದ ಇಪ್ಪತ್ತೊಂದು ಕಡಲೆ ಕಾಳನ್ನು ಪೋಣಿಸಿ ಹಾರವನ್ನು ಮಾಡಿ ದತ್ತಾತ್ರೇಯನ ದೇವಸ್ಥಾನಕ್ಕೆ ನೀವು ಹೋಗಿ ಕೊಡ್ತಾ ಬನ್ನಿ ಒಂದೇ ವಾರ ಎರಡನೇ ವಾರಕ್ಕಾಗಲಿ ನಿಮಗೆ ಕೆಲಸ ಆಗಿರುತ್ತೆ ಈ ಸರಳ ಪರಿಹಾರ ನಿರುದ್ಯೋಗಿಗಳು ಮಾಡ್ಕೊಳ್ಳಿ ಒಳ್ಳೆ ರೀತಿಯಾಗಿರತಕ್ಕಂತಹ ಶುಭವಾಗಿರತಕ್ಕಂಥ ಕೆಲಸ ನಿಮಗೆಲ್ಲ ಲಭ್ಯವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ ಗುರು ದತ್ತಾತ್ರೇಯರ ಆಶೀರ್ವಾದ ನನ್ನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ ಯೋಚನೆ ಮಾಡಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸಮಸ್ತಾ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು